ಪಟ್ಟಣ ಪಂಚಾಯತ್ ಮಾಡುವಾಗ ಯಾರನ್ನು ಕೂಡ ವಿಶ್ವಾಸ ತಗೊಂಡಿದೆ ಸರ್ವೆ ಮಾಡದೆ ಏಕಲೈಯಲ್ಲಿ ಪಟ್ಟಣ ಪಂಚಾಯತ್ ಅಂತ ಘೋಷಣೆ ಮಾಡಿದೆ. ಪಟ್ಟಣ ಪಂಚಾಯತ್ ನೋಡಿ, ಮುನ್ಸಿಪಾಲಿಟಿ ನೋಡಿ, ಬೇರೆ ಬರೀ 5 ಕಿಲೋಮೀಟರ್ ಇಂದ 6 ಕಿಲೋಮೀಟರ್ 24 ಕಿಲೋಮೀಟರ್ ಗಂಗನಾಡಿಂದ ಕೂದಲಿನಿಂದ ಆನಂದದಿಂದ ಪಾಪ ಪುಣ್ಯಾತ್ಮ ಇಲ್ಲಿವರೆಗೆ ಹರಿಬೇಕಾಗ್ತದೆ. ತಾವು ಇನ್ನೂ ಕೂಡ ಇದನ್ನ ತೋರಿಸ್ತಿಲ್ಲ, ನೀವು ಮರೆ ಮಾಡಿಸ್ತೀರಿ. ನೀವು ಈ ಒಂದೇ ಸಲ ಪುರಸಭೆ ಮಾಡ್ಲಿಕ್ಕೆ ಆಗುದಿಲ್ಲ. ಪಟ್ಟಣ ಪಂಚಾಯತ್ ಮಾಡಿ ಪುರಸಭೆ ಮಾಡಿದ್ರೆ ಹೆಚ್ಚಿನ ಸೌಲಭ್ಯ ಜನರಿಗೆ ಸಿಗುತ್ತೆ. ಆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಪಂಚಾಯತ್ ನಿರ್ಣಯದಿಂದ ಮಾಡಿದ್ರು ಅಥವಾ ಯಾರು ಮಾಡಿದಲ್ಲ. ಪಟ್ಟಣ ಪಂಚಾಯತ್ ಪ್ರತಿ ಗ್ರಾಮ ಸಭೆ ಆಗಿತ್ತು, ವಾರ್ಡ್ ಸಭೆ ಆಗಿತ್ತು, ಜನರಿಗೆ ಈ ಸಮಸ್ಯೆ ಎಲ್ಲ ಆಗಿತ್ತು, ಪ್ರಾಧಿಕಾರದ ಸಮಸ್ಯೆ ಎಲ್ಲ ಆಗಿತ್ತು. ಸರ್ಕಾರ ಈಗ ಪರಿಶೀಲನೆ ಬಗ್ಗೆ ಒಂದು ಪಟ್ಟಣ ಪಂಚಾಯತ್ ಬಗ್ಗೆ ಹೇಳಿ ಬಂದಲ್ಲ, ಒಂದು ಲಾಭ ಅದನ್ನು ಕೇಳಿ ಬಂದಲ್ಲ. ನಿಮ್ಮ ಪರಿಶೀಲನೆ ಬಗ್ಗೆ ನೀವು ಏನೇನು ಆಗಬೇಕು ಅದನ್ನೇ ಸರಿ ಮಾಡುವಂತೆ ಮಾಡಬೇಕು. ಇದು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಹಿರಿಯ ಬೆಳವಣಿಗೆ ತೊಂದರೆ ಆಗಿದೆ. ಪಟ್ಟಣ ತೆರವುಗೊಳಿಸಲು ಕ್ರಮ ಏನು ಕೈಗೊಂಡಿದ್ದೇವೆ? ಇವತ್ತು ಒಂದು ಜೆಸಿಬಿಯನ್ನು ತಂದಿದ್ದೇವೆ. ಜೆಸಿಬಿಯಿಂದ ರೋಡ್ ವ್ಯವಸ್ಥೆ ಮಾಡಬೇಕು. ಸರ್ಕಾರದ್ದು ಸ್ಪಷ್ಟವಾಗಿದೆ, ಪ್ರಕಟಣೆ ಕೂಡ ಇದೆ. ಯಾವುದೇ ಪರಿವರ್ತನೆಗೆ ಸಾರ್ವಜನಿಕರ ಸ್ಥಿರತಕ್ಕದ್ದು ಪುಸ್ತಕ ಸರಿಯಾಗುವುದಿಲ್ಲ. ಕೆಲಸ ಮಾಡದೇ ಇದ್ರೆ ಸಾಮಾನ್ಯ ಜನರಿಗೆ ಕಷ್ಟ ಆಗುತ್ತೆ. ಸಾಮಾನ್ಯ ಜನರಿಗೆ ಕಷ್ಟ ಆದ್ರೆ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ, ಸಾರ್ವಜನಿಕ ಕುಂದುಕೊರತೆ ಹಾಗೂ ಅಹವಾಲು ಸ್ವೀಕಾರ ಸಭೆ ಬೈಂದೂರು ಅಂಬೇಡ್ಕರ್ ಭವನದಲ್ಲಿ ಶಾಸಕರಾದ ಬಿಎಂ ಸುಕುಮಾರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಪ್ರತಿಭಾ ಆರ್, ಬೈಂದೂರು ತಹಶೀಲ್ದಾರರಾದ ಶ್ರೀಕಾಂತ್ ಎಸ್ ಹೆಗ್ಡೆ, ಬೈಂದೂರು ಇಒ ಭಾರತಿ, ಬೈಂದೂರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನವೀನ್ ಕುಮಾರ್ CS ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ನಾಗರಿಕರು ತಮ್ಮ ವಿವಿಧ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿ ಶೀಘ್ರ ಪರಿಹಾರಕ್ಕೆ ಮನವಿ ಮಾಡಿಕೊಂಡರು. ಹಾಗಾಗಿ ನಮ್ಮ ಬ್ಯಾರಿಕೇಡ್ಸ್ ಎರಡು ಬ್ಯಾರಿಕೇಡ್ ಹಾಕಿದ್ದೀವಿ. ಈ ಬ್ಯಾರಿಕೇಡ್ ಸಮಸ್ಯೆ ಪ್ರೊವೈಡ್ ಮಾಡೋದು ಕೇಳಿದ್ದೀವಿ. ಹಿರಿಯ ಬೆಳವಣಿಗೆಗೆ ತೊಂದರೆ ಆಗಿದೆ. ಪಟ್ಟಣ ತೆರವುಗೊಳಿಸಲು ಕ್ರಮ ಏನು ಕೈಗೊಂಡಿದ್ದೇವೆ? ಇವತ್ತು ಒಂದು ಜೆಸಿಬಿಯನ್ನು ತಂದಿದ್ದೇವೆ. ಜೆಸಿಬಿಯಿಂದ ರೋಡ್ ವ್ಯವಸ್ಥೆ ಮಾಡಬೇಕು. ಹಳ್ಳಿ ಜೀವನದಲ್ಲಿರೋ ಆ 500 ಪಂಚಾಯತ್ ಆದ್ಮೇಲೆ ಅಂತ ನೀರು ಕುಡಿಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ. ಹಾಗೆ ಮಿಷನ್ ವ್ಯವಸ್ಥೆ ಆಗಿದೆ. ನೀವು ಅದಕ್ಕೆ ಸಿಟಿಯಲ್ಲಿದ್ದಾರೆ, ಬ್ಯಾಂಗ್ಳೂರ್ ಸಿಟಿ, ಮಣಿಪಾಲ್ ಸಿಟಿ ಇದ್ದಾಗ ಎಲ್ಲ ಮಾಡಬಾರ್ದು ಮಾಡಿ ಅವರಿಗೆ ಉಪಯೋಗಕರ ಆಗುವಂತ ವ್ಯವಸ್ಥೆಯನ್ನು ಮಾಡಿ ಸೀರಿಯಸ್ 149 ರಕ್ಷಣೆಯಲ್ಲಿ ಆಗ್ತೀವಿ. ಇಲ್ಲಿ ಗುಣಮೋಲ ಮಾಡಕ್ಕೆ RTC ಮಾಡಕ್ಕೆ ತಿದ್ದುಪಡಿ ಮಾಡಕ್ಕೆ ಒಂದು ಮಾನ್ಯ ಇವರು ಲೆಟರ್ ಮೂಲಕ RTC ಮಾಡ್ಕೊಡ್ತಾರೆ. ಅಂದರೆ ಇದಕ್ಕೆ ಯಾರ ಏನೋ ಸಿಗದೆ RTC ಮಾಡಿದ್ರಲ್ಲ, ಯಾರ ಜವಾಬ್ದಾರಿ ಇದಕ್ಕೆ? ನಾವು ಹೋರಾಟ ಮಾಡಿದ್ದೀವಿ, ಮನವಿ ಮಾಡಿದ್ದೀವಿ, ಮಾನ್ಯ ಶಾಸಕರ ಗಮನಕ್ಕೂ ತಂದಿದ್ದೀವಿ. ಈಗ ಮಕ್ಕಳಿಗೆ ಗೋಪಾಲಕೃಷ್ಣ ಅಡಿಗೆ ಭವನ ಇಲ್ಲ ಆಗಲಿ, ಅದಕ್ಕೆ ಬಹಳಷ್ಟು ಸ್ಥಳ ಇದೆ. ಇರುವುದು ಒಂದೇ ಮೈದಾನ. ಇವತ್ತು ಆ ಮೈದಾನವನ್ನು ಕಟ್ ಮಾಡಬೇಕು. ಮಕ್ಕಳು ಇಲ್ಲೇ ಆಗ್ತಿದ್ರು ಎಷ್ಟು ವರ್ಷಗಳಿಂದ. ನಾವು ಅದ್ರ ಬಗ್ಗೆ ಇವನ್ ಕೋರ್ಟಿಗೆ ಸಹಿತ ಹೋಗಿದ್ದೀವಿ, ವಕೀಲರನ್ನು ಮಾತಾಡಿದೀವಿ. ಒಂದು ವೇಳೆ ನಾಳೆ ರಕ್ಷಣಾ ಇಲಾಖೆಯನ್ನು ಮಾಡಿದ್ರೆ ಅವರ ಸ್ಥಳವನ್ನು ಬೇಲೆ ಹಾಕಿರ್ತಾರೆ, ಕಬ್ಬಿಣದ ಬೇಲೆಗಳನ್ನು ಹಾಕ್ತಾರೆ. ನಾಳೆ ಯಾರು ಆಡಿದ್ದಾರೆ? ಇಡೀ ಊರಿನವರ ಅಬ್ಜೆಕ್ಷನ್ ಇದೆ. ಅಲ್ಲಿ ಕೇವಲ ಕೆಲವು ತಾಂತ್ರಿಕ ಹಿತಾಸಕ್ತಿಗಳ ಒಂದು ಕಾರಣಕ್ಕಾಗಿ ಇದನ್ನ ಪ್ರಕಟಣೆ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಅವ್ರ ಮುಂದೆ ನಮ್ಮ ಸರ್ಕಾರಕ್ಕಾಗಲಿ, ನಮ್ಮ ಶಾಸಕರಿಗಾಗಲಿ ಮುಂದುವರೆದ ವ್ಯವಸ್ಥೆಗಳಾಗುತ್ತೆ. 24 kilometers, ನಾವು ಇನ್ನೂ ಕೂಡ ಇದನ್ನ ತೋರಿಸ್ತಿಲ್ಲ. ನೀವು ಮನೆ ಮಾಡಿಸಿದ್ದೀರಿ, ನೀವು ಪಟ್ಟಣ ಪಂಚಾಯತ್ ಅನ್ನು ಘೋಷಣೆ ಮಾಡುವಾಗ ಇಮಿಡಿಯೇಟ್ ಆಗಿ ನಾವು 4 ಹೋರಾಟ ಮಾಡುವಾಗ 1 ವರ್ಷ ಬೇಕಾಯ್ತಂದ್ರೆ 4 ಘೋಷಣೆ ಮಾಡ್ಕೊಳ್ಳಿಕ್ಕೆ, ಪಟ್ಟಣ ಪಂಚಾಯತ್ ಘೋಷಣೆ ಮಾಡುವಾಗ ಬರೀ 1 ವಾರದಲ್ಲಿ ಪಟ್ಟಣ ಪಂಚಾಯತ್ ಘೋಷಣೆ ಆಗ್ತದೆ, 4 ಪಾಲಿಕೆ ಚೆಕ್ ಆಗ್ತದೆ. ನೀವು ಹಳ್ಳಿಗಳನ್ನ ಯಾವತ್ತೂ ವಿಶ್ವಾಸ ತಗೊಂಡ್ಕೊಳ್ಳಿ. ಒಂದು ಎನ್ಆರ್ಜಿ ಪ್ರೋಗ್ರಾಮ್ ಇಂದ ಯೋಜನೆ ಆಗಿದೆ. ನೀವು ಮುಂದೆ ಹೇಳಿದ್ರೆ ಪಟ್ಟಣ ಪಂಚಾಯತ್ ಹೆಚ್ಚಿನ ಸೌಲಭ್ಯ ಪುರಸಭೆ ಅಂದ್ರೆ ಹೆಚ್ಚಿನ ಸೌಲಭ್ಯ ಈ ಒಂದೇ ಸಲ ಪುರಸಭೆ ಮಾಡ್ಲಿಕ್ಕೆ ಆಗುದಿಲ್ಲ. ಪಟ್ಟಣ ಪಂಚಾಯತ್ ಮಾಡಿ ಪುರಸಭೆ ಮಾಡಿದ್ರೆ ಹೆಚ್ಚಿನ ಸೌಲಭ್ಯ ಜನರಿಗೆ ಸಿಗುತ್ತೆ. ಆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಪಂಚಾಯತ್ ನಿರ್ಣಯದಿಂದ ಮಾಡಿದ್ರು, ಯಾರು ಮಾಡಿದಲ್ಲ ಆ ನಿರ್ಣಯದಿಂದ ಪುಸ್ತಕ. ಮತ್ತೊಂದು ಇಡೀ ಉಡುಪಿ ಜಿಲ್ಲೆಯಲ್ಲಿ ಮುನ್ನೋಡಿಯವರೇ ತಿರುವುಗಳಿಂದ ಹಿಡಿದು ಹೊಸದಿರಿ ಮಹಾಸ್ವರಿಗೆ 110 ಕಿಲೋಮೀಟರ್ ಈಗ 48 ಕಿಲೋಮೀಟರ್ ಮತ್ತೆ ಜನಸಂಖ್ಯೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು, ಬಹಳ ಹೆಚ್ಚು ದೊಡ್ಡ ಕ್ಷೇತ್ರ ಮಾಡಿರೋದ್ರಿಂದ ಎಷ್ಟು ಕೋಟಿ ಬಂದರೂ ಸಮುದ್ರಕ್ಕೆ ಸಕ್ಕರೆ ಆಗ್ತದೆ. ಹಳ್ಳಿ ಜಾಸ್ತಿ ಎಲ್ಲ ರೂರಲ್ ಏರಿಯಾ ಎಲ್ಲ ಇವನ್ನ ಗಂಗೊಳ್ಳಿ ಸಹ ಇಷ್ಟೇ ದೊಡ್ಡ ಏರಿಯಾ, ಗಂಗೊಳ್ಳಿ ಸಹ ವೈದ್ಯರಷ್ಟೇ ದೊಡ್ಡ ಏರಿಯಾ. ಒಂದು ಟ್ಯಾಕ್ಸ್ ಕಟ್ಟಲಿಕ್ಕೆ ನಮ್ಮ ಪಟ್ಟಣ ಪಂಚಾಯತ್ ಬಂದ್ರೆ ಅವನಿಗೆ 1 ದಿನ ವೇಸ್ಟ್ ಆಗ್ತದೆ ಸರ್. ಇದು ಕಾಳಜಿ. ಇದು ಕಾಳಜಿ ಸರ್. ಯಾಕಂತ ಹೇಳಿದ್ರೆ ಅಂತ ಒಂದು ಹಳ್ಳಿಗಳನ್ನ ಯಾಕೆ ಸಪರೇಟ್ ಆಗಿ ಒಂದು ಪಟ್ಟಣ ಪಂಚಾಯತ್ ಹೊರಕೊಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಏನ್ ಮಾಡಿದೆ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತಿ ಸೇರ್ಸ್ಬೇಕು ಅನ್ನೋ ಉದ್ದೇಶದಿಂದ ಸುಮಾರು 5,000 ವೈಲ್ಡ್ ಲೈಫ್ ಫಾರೆಸ್ಟ್ ಅನ್ನ ಮರೆ ಮಾಡಿದ್ದಾರೆ. 5,000 ವೈಲ್ಡ್ ಲೈಫ್ ಫಾರೆಸ್ಟ್ ಅನ್ನ ಮರೆ ಮಾಡಿಸಿ ಅಲ್ಲಿ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಇದೆಲ್ಲ ಇಡೀ 4 ಗ್ರಾಮದ ಕಸಗಳನ್ನ ತಗೊಂಡು ವಿಲೇವಾರಿ ಮಾಡ್ತಾ ಇದ್ದಾರೆ. ಪ್ಲೀಸ್ ಸರ್, ಅದರಿಂದ ರೋಗ ರುಜಿನಗಳು ಬರ್ತದೆ, ತುಂಬಾ ವಾಸನೆಗಳು ಸ್ಟಾರ್ಟ್ ಆಗಿದೆ ಈಗಾಗಲೇ. ಆದ್ರಿಂದ ತಕ್ಕ ಒಂದು ಪರಿಹಾರವನ್ನು ತಾವು ಪಡ್ಕೊಳ್ಬೇಕು. ಇನ್ನೊಂದು ಹೇಳ್ತೇನೆ, ನೀವು ಕ್ರಿಯೋಜನೆ ಮಾಡುವಾಗ ಯಾವೊಬ್ಬ ಸಾಮಾನ್ಯನ ಗಮನಕ್ಕೂ ತಗೋತಿಲ್ಲ. ಯಾಕಂದ್ರೆ ಈ ಬಾಡಿ ಇಲ್ಲ, ಓಕೆ, ಆದ್ರೆ ಈಗ ತಹಸೀಲ್ದಾರ್ ಬಂದಿದ್ದಾರೆ, ಅವರ ಅಧ್ಯಕ್ಷತೆ ಮಾಡೋದು, ಶಾಸಕರಿದ್ದಾರೆ, ನಿಮ್ಮೆಲ್ಲ ನಂಬಿಕೆ ಇದೆ, ನಿಮ್ಮ ಅಧ್ಯಕ್ಷತೆ ಮಾಡಿ. ಇದು ಯಾರಿಗೂ ಮೂಗಿನ ನೇರಕ್ಕೂ ನೀವು ಮಾಡಬೇಕು. ನೀವೇನ್ ಮಾಡಿ ಪಂಚಾಯತ್ ಕಾರ್ಯಗಳು ನೀವು ಎತ್ತರೆ ಗ್ರಾಮ ಪಂಚಾಯತ್ ನಲ್ಲಿ ನಿರ್ಣಯ ಮಾಡಿದೆ. ಆ ನಿರ್ಣಯ ಮಾಡುವಾಗ ಒಂದು ಹಾಕಬೇಕಾಗಿತ್ತು. ಸೂರಳ್ಳಿ, ಆಲೂರು, ಹೊಸೂರು, ಕಿಸ್ಮತಿ, ಕೋಸಳ್ಳಿ, ಗಂಗನಾಡು, ನೀರು ಈ ಭಾಗಗಳನ್ನು ಬಿಟ್ಟು ಪಟ್ಟಣ ಪಂಚಾಯತ್ ಪುರಸಭೆ ಭಾಗದಲ್ಲಿ ಅಂತ ಹೇಳಿ ನೀವು ಎತ್ತರೆ ಗ್ರಾಮ ಪಂಚಾಯತ್ ನಿರ್ಣಯ ಮಾಡಿದ್ರೆ ಅದ್ರ ಬಗ್ಗೆ ಹಾಕಿದ್ರು. ಈಗ ದುರುದ್ದೇಶ ಏನಂತ ಹೇಳಿದ್ರೆ ನಮ್ಮ ಪಂಚಾಯತ್ ಎಲೆಕ್ಟ್ ಆಗಿ 1.5 ವರ್ಷ ಆಗಿದೆ. ತಪ್ಪು ಪಂಚಾಯತ್ ಅಲ್ಲ, ಈಗ ಪ್ರತಿ ಗ್ರಾಮ ಸಭೆ ಆಗಿತ್ತು, ವಾರ್ಡ್ ಸಭೆ ಆಗಿತ್ತು, ಜನರಿಗೆ ಈ ಸಮಸ್ಯೆ ಎಲ್ಲ ಆಗಿತ್ತು, ಪ್ರಾಧಿಕಾರದ ಸಮಸ್ಯೆ ಎಲ್ಲ ಆಗಿತ್ತು. ಸರ್ಕಾರ ಈಗ ಪರಿಶೀಲನೆ ಬಗ್ಗೆ ಒಂದು ಪಟ್ಟಣ ಪಂಚಾಯತ್ ಬಗ್ಗೆ ಹೇಳಿ ಬಂದಲ್ಲ, ಒಂದು ಅದನ್ನು ಕೇಳಿ ಬಂದಲ್ಲ. ನಿಮ್ಮ ಪರಿಶೀಲನೆ ಬಗ್ಗೆ ನಿಮ್ಗೆ ಏನೇನು ಆಗಬೇಕು ಅದನ್ನೇ ಸರಿ ಮಾಡುವಂತೆ ಮಾಡಬೇಕು. ಇದು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಈಗ ಮಾನ್ಯ ಶಾಸಕರು ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ಬೈಂದೂರಿನ ಸಮಸ್ಯೆಯನ್ನ ಸಾಕಷ್ಟು ಮಾತಾಡಿದ್ದನ್ನು ಮಾಧ್ಯಮದಲ್ಲಿ ನೋಡಿದ್ದೇವೆ. ಅಭಿನಂದನೆಗಳು ಸರ್. ಆದ್ರೆ ನಾನು ಹೇಳಬೇಕು ಅನ್ನೋದು ವಿಷಯ ಸರ್, ಬೈಂದೂರು ಪಟ್ಟಣ ಪಂಚಾಯತ್ ಆಗುವ ಸಂದರ್ಭ ಯಾರು ಮಾಡಿದ್ದಾರೆ ಏನು ಭಗವಂತನಿಗೆ ಗೊತ್ತಿದೆ ಸರ್. ಆದ್ರೆ ನಾವು ಹೇಳ್ತಾ ಇರೋದು ನಮ್ದು ಈ ಬಳಿ ಆ ಪ್ರದೇಶಕ್ಕೆ ಗೊತ್ತಿದೆ, ನೆಟ್ವರ್ಕ್ ಇಲ್ಲ ಸರ್, ಸಾರಿಗೆ ವ್ಯವಸ್ಥೆ ಇಲ್ಲ, ಆಮೇಲೆ ನೀರಿನ ವ್ಯವಸ್ಥೆಗಳಿಲ್ಲ ಸರ್. ಕೃಷಿ ಮಾಡ್ಕೊಂಡಿದ್ದಾರೆ, ಯಾರು ರೈತರಿದ್ದಾರೆ ಅವರ ಭೂಮಿಯನ್ನ ದಯವಿಟ್ಟು ಮಂಜೂರು ಮಾಡಿ ಸರ್. 2.75 ಸೆಂಟ್ಸ್ ಕೊಡ್ತಾ ಇರೋದು ಬೇರೆಯವರಿಗೆ ಆಗ್ತದೆ ಸರ್. ರೈತರಿಗೆ ನಿಜವಾಗ್ಲೂ 2.75 ಮನೆ ಸಾಲ ಬಂದಿದೆ ಸರ್. ಮಾಡಿಸಿ ಅದರ ಬಗ್ಗೆ ಮಾನವೀಯಲ್ಲಿರುವ ಸಮಸ್ಯೆಗಳ ಪ್ರತಿಯೊಂದು ಒಂದು ಶುಭಾಶಯಗಳನ್ನು ಹೇಳಿದ್ದೇವೆ. ಒಂದೇ ಕೂಡ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ಸ್ಥಳ ಬಂದಿದ್ದಾರೆ. ನಾವಲ್ಲಿ ಇರುವಂತಹ ವಿಷಯಗಳನ್ನು ಸಂಪೂರ್ಣವಾಗಿ ಹೇಳಿದ್ದೇವೆ. ಪಟ್ಟಣ ಪಂಚಾಯಿತಿಯವರು ಅವರು ಪದೇ ಪದೇ 15 ಜಾಗಕ್ಕೆ ಕರೆಂಟ್ ಬರ್ತಾರೆ. ಮೈಕಾಲದಲ್ಲಿ ಅದೇ ಪದೇ ಮೈಕಾಲೂ ಅಷ್ಟೇ. ಅದು ನಾವಲ್ಲಿ ಸಮಸ್ಯೆ ಹೆಜ್ಜೆ ಇದೆ, ಹೊಳೆ ಇದೆ, ಮತ್ತೆ ದೇವಸ್ಥಾನ ಇದೆಲ್ಲ ಇದ್ದರೂ ಕೂಡ ಪದೇ ಪದೇ ಅಲ್ಲಿಗೆ ಬರ್ತಾರೆ. ಬೈಂದೂರು ಪಡುವಾರಿ ತಗ್ಗಾರ್ತೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮವನ್ನು ಇಲ್ಲ, ಇದಕ್ಕೆಲ್ಲ ಕೇಂದ್ರ ಬಿಂದು ತಹಸೀಲ್ದಾರ್ಕಾರಿ ಮತ್ತು ಪಟ್ಟಣ ಪಂಚಾಯತ್ ಆಗಿರುತ್ತದೆ. ಇಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30 ಆಡಳಿತ ಕೊಡಬೇಕು. ಮತ್ತೆ ಗ್ರಾಮವನ್ನಾಗಿದ್ದರಿಂದ ಅಲ್ಲಿ ಹೆಚ್ಚಿನ ಅಪ್ಲಿಕೇಶನ್ಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ನೀಡಿದ್ದಾರೆ. ಬಟ್ ಅಧ್ಯಕ್ಷ ತೊಂದರೆ ಆಗುತ್ತೆ. ನಾನು ಡಿ ಸಿ ಹತ್ರ ಮಾತಾಡ್ತೀನಿ. ಆ ಬ್ಯಾನರ್ ಗಳಿಗೆ ಎಷ್ಟು ಕರ ವಸೂಲಿ ಪಟ್ಟಣ ಪಂಚಾಯತ್ ಮಾಡುತ್ತಿದೆ, ಅದಕ್ಕೆ ಎಷ್ಟು ದಿನ ಅವಧಿ ಕೊಟ್ಟಿದ್ದಾರೆ. ಆ ಅವಧಿಯಲ್ಲಿ ಅವರು ಸಮಯ ದುಡ್ಡನ್ನು ಎಲ್ಲಿಗೆ ಹೋಗ್ತಾ ಇದೆ? ಮೈಸೂರು ಪಟ್ಟಣ ಪಂಚಾಯತ್ನಲ್ಲಿ 2 ತರಹದ ಬ್ಯಾನರ್ ಕೆಲಸವನ್ನು ವಾಣಿಜ್ಯ ಉದ್ದೇಶದ ಕಮರ್ಷಿಯಲ್ ಆಗಿ ಆಗುವಂಥದ್ದು, ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾರ್ವಜನಿಕರ ಅಭಿನಂದನಾ ಹಾಕಿದ್ದಾರೆ ಸರ್. ಇಲ್ಲಿವರೆಗೂ ಸರ್ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು 10 ಕಡೆ ವಾಣಿಜ್ಯ ಉದ್ದೇಶದ ಬೋರ್ಡ್ ಇದೆ ಸರ್. ಇಲ್ಲಿವರೆಗೂ ಗ್ರಾಮ ಪಂಚಾಯತಿಯಿಂದ ನಮ್ಮ ಪಟ್ಟಣ ಪಂಚಾಯತಿಯಿಂದ ವಸೂಲಿ ಮಾಡ್ತಾ ಇರಲಿಲ್ಲ ಸರ್. ಬೇರೆಂದು ಈ ಸಲ ಪ್ರತಿಯೊಬ್ಬರಿಗೂ ಸಹ ನೋಟಿಸ್ ಕೊಟ್ಟು 7 ದಿನದೊಳಗೆ ಕಟ್ಟಿಲ್ಲ ಅಂದ್ರೆ ತೆರವುಗೊಳಿಸ್ತೀನಿ ಅಂತ ಹೇಳಿ ಎಲ್ಲಾ ಬೋರ್ಡ್ಗೂ ಸಹ 100% ಸಹ ನಾವು ಜಾಹೀರಾತುದಾರರನ್ನ ವಸೂಲಿ ಮಾಡಿದ್ವಿ ಸರ್, ವಾಣಿಜ್ಯ ಉದ್ದೇಶದಿಂದ ಸರ್. ಮತ್ತು ಅಭಿನಂದನೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸರ್ ನಮ್ಮಿಂದ ಕೆಲವರು ಪರ್ಮಿಷನ್ ತಗೊಳ್ತಿದ್ದಾರೆ, ಕೆಲವರು ತಗೊಳ್ಳೋದೇ ಆಗ್ತಿದ್ದಾರೆ ಸರ್. ಧಾರ್ಮಿಕ ಕಾರ್ಯಕ್ರಮ ಉದ್ದೇಶದಿಂದ ಮಾತ್ರ ನಾವು ಬಿಟ್ಟಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಅದನ್ನು ತೆರವುಗೊಳಿಸ್ತೀವಿ ಸರ್. ರಾಜ್ಯದ ಸಂಪೂರ್ಣ ಮುಂಚೂಣವಾಗಿ ಹೋಗೋದ್ರಿಂದ ಲಸಿಕೆ ಹಾಕಿಕೆ ಸರ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ತಾಲೂಕು ಮಟ್ಟದಲ್ಲಿ ನಮ್ಮದೇ ತಾನೇ ನೀವು ಕೂಡ ಚಾಲನೆ ನೀಡಿದ ನಮ್ಮ 19-15 ತನಕ ಅವಕಾಶ ಇದೆ. ಎಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲೂ ಆ ಸಾಕುದಾಯಿಗಳಿಗೆ ಉಚಿತವಾಗಿ ರೇಗಿಸ್ ಲಸಿಕೆ ಹಾಕುವುದು ಸರ್ಕಾರ ಕಾಯ್ದೆ ಮಾಡಿಕೊಂಡಿದೆ. ತಾಲೂಕಿನಲ್ಲಿ ಜಾಗ ರೂಪಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರತಿ ಗ್ರಾಮದಲ್ಲಿ ಒಂದು ಘೋಷಣೆ ಮಾಡಬೇಕು ಅನ್ನುವಂಥದ್ದು. ಅದರಿಂದ ಗೋವುಗಳ ಸಂರಕ್ಷಣೆ ದೇವರ ಸಂರಕ್ಷಣೆಯಿಂದಾಗಿ ಆ ಬಗ್ಗೆ ನಮ್ಮ ಕಾಳಜಿ ಇದೆ. ನಿಮ್ಮ ಕಾಳಜಿ ನಮ್ಮ ಬಗ್ಗೆ ಇರಬೇಕು ಅನ್ನೋದು ನನ್ನ ಒಂದು ಪ್ರಾರ್ಥನೆ. 2,000 ರೂಪಾಯಿ ಖರ್ಚು ಮಾಡಿ ಸಾಕ್ತಾ ಉಂಟು. ಅದನ್ನು ಹೆಚ್ಚಿನ ಈಗ ಗೋ ವೃಕ್ಷಗಳು ಎಸ್ಸಿಗಳೆಲ್ಲ ಸಾಕು. ನಾವು ಈಗ ದೇಶಿಗಳೆಲ್ಲ ಸಾಕಿ ಆ ಗೊಬ್ಬರಗಳೆಲ್ಲ ಸಾಕಿ ನಾವು ಇವ್ರು ಏನ್ ಮಾಡಿದ್ರಿಂದ ಈ ಎಸ್ಸಿಗಳೆಲ್ಲ ಈ ಗಂಟು ಹುಡುಗದಿಂದ ಇವ್ರ ಹಾಲು ಕೊಡದೆ 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 ಒಂದು ತಿಂಗಳೊಳಗೆ ಅವ್ರು ಸಾಗಿ ತರಬೇಕಿಲ್ಲ ಮತ್ತೆ ನಮ್ಮ ಸರ್ ಪ್ರಾಗತಿ ಅವರು ನಮ್ಮ ನಾಲ್ಕು ಕೆಲಸ ಮಾಡಿದ್ರು ಬಟ್ ಗುರಿ ಕಡಿಮೆ ಇದೆ. ಆದ್ರೆ ಜನರಿಗೆ ಸಿಗೋದಿಲ್ಲ ಸಹಾಯನ ಪಡಕೊಂಡಿದಾಗ ಹೆಚ್ಚಾಗಿ ಹಾಕಬೇಕು ಅಂತ ಕೇಳ್ಕೊಂಡು ಬಹಳಷ್ಟು ಕಡೆಯಲ್ಲಿ ಹೈನುಗಾರಿಕೆಯಿಂದ ದೈನಂದಿನ ಖರ್ಚಿಗೆ ಉಪಯೋಗ ಆಗ್ತಾ ಇದೆ. ಪ್ರತಿ ಹಳ್ಳಿಯಲ್ಲಿ ಅದರಿಂದ ಅದರ ಬಗ್ಗೆ ಈಗಾಗಲೇ ನಾನು ಮೊನ್ನೆ ಹೇಳಿದ್ದೇನೆ. ಡಾಕ್ಟರ್ ಹೈನುಗಾರಿಕೆಯಿಂದ ಜೀವನ